ಈ ಕುರ್ಮಬುಡವ ಸುರಮಾ. ಆತು ಸುರ್ಮಬುಡವ ಎಲ್ಲಿ ಕಾಣವಲ್ಲಲ್ಲ. ಹೌದಲ್ಲ, ಎಲ್ಲಿ ನನ್ನ ಅಳಿಮಯ್ಯ? ಹೌದಲ್ಲ, ಕಾಣವಲ್ರಿ ನೀವು? ಅವ ಹೊರಗಡೆ ಕುಂತಿದ್ದ, ಸಿಟ್ ಮಾಡ್ಕೊಂಡಂಗ್ ಕಾಣಿಸ್ತದಪ್ಪ. ಶರತ್ರಣ, ಅದ್ ನಿವಾಗ ಹೇಳಕತ್ತಿಯಲ್ಲ. ನೀವ್ ಯಾರು ಕೇಳಿಲ್ಲ ಅದಕ್ಕೆ ಹೇಳಿಲ್ಲಪ್ಪ. ಎಂತ ಮಬ್ಬನ್ ಗಂಡ ಕಟ್ಕೊಂಡ್ ಬಂದ್ ಏನ ಶಾಣೆ ಅದಿನ? ಹೇಗಪ್ಪ, ನಂಗೂ ಹಂಗ ಅನ್ಸ್ತದ. ನಾ ಆಗಳೆ ಚಾ ಕೊಡಕ್ ಹೋದಾಗ ಬೇಡ ಅಂತ ಹೇಳ್ದ. ಏನ್ ಮಾಡ್ಲಿಕತ್ತೀರಿ? ಛತ್ ಬಡಿಯೋದ ನಡೀರಿ. ಇಲ್ಲ ಸುಮಿ, ನಾ ಬರಂಗಿಲ್ಲ. ಲಗುನ್ ಕೆಲಸ ಮುಗಿಸ್ರ ಮಾತ್ ಸಾಕು. ಯಾಕ್ ಬರಂಗಿಲ್ಲ? ನೀವೇನ್ ಮಾಡಕತ್ತೀರಿ ಛತ್ ಬಡಿಯ ಕರೆ ಬಿಟ್ಟು? ಅಳಿಯಂತರು ಬರಂಗಿಲ್ಲ ಅನ್ಲಿಕತ್ತಾರ, ಅದಕ್ಕೆ ಕೇಳಕ್ ಬಂದಿವಿ. ಎದಕ್ಕಪ್ಪ, ಮೈಯಾಗ ಆರಾಮಿಲ್ಲೇನೋ? ಹಂಗೇನಾದ್ರು ಇದ್ರ ಹೇಳು, ಒಂದ್ ಗುಳ್ಗಿ ಕೊಡ್ತಾನ, ಬರೋಬರ ಆಗ್ತದ. ದಾದಾ, ಅವ ಬರೋಬರ ಅದನ ನೋಡ್ರ ಗೊತ್ತಾಗಿಲ್ಲೇನ? ಅಲ್ಪ ನಿಖಿಲ, ನಮ್ಮ ಶಶಾಂಕಗ ದಿಯಾಗ ಶ್ರೇಯಸ್ ಆಗಬೇಕು ಅಂತಂದ್ರ ನೀನು ಸುಮ್ಮನೆ ಛತ್ ಬಡಿಲೇಬೇಕು. ಅದು ಪದ್ಧತಿ ಅದನು. ಯಾಕ ನಾನೇನ್ ಪುಕ್ಕಟ ಸಿಕ್ಕನೆ? ನೀವ್ ಹೇಳದಲ್ಲ ಕೇಳಕ. ಬಾ ಕೊಂಕಣ ಸುತ್ತಿ ಮೈಲಾರಕ ಬರಬಾಡು. ಮನಸ್ನಾಗ ಏನ್ ರೈತರು ಹೇಳ್ಕೊಂಬಿಡಲ್ಲ. ನಂದೊಂದು ಡಿಮಾಂಡ್ ಅದ, ಅದನ್ನ ಪೂರ್ತಿ ಮಾಡ್ರಿ, ಬರ್ತೇನೆ. ಡಿಮಾಂಡ ಏನ್ರಿ ಅದು? ಹಳೆ ಅಂದ್ರೆ ಹೇಳೋದು ಬರೋಬರಿ ಅದ. ಪಾಪ ಅವ ಸುಮ್ ಇರ್ತಾನಂತ ಹೇಳಿ ಅವಾಗೇನು ಕಿಮ್ಮತ್ತ ಕೊಡಂಗಿಲ್ಲ. ಮ್ಯಾಲೆ ಅವಾಗ ಹೇಳಿ ನಿಮ್ಗೆ ಏನ್ ಬೇಕಾದ ಕೆಲಸ ಬೇರೆ ಮಾಡಿಸ್ಕೋತೀರಿ. ಓ, ಅದಕ್ಕ ಅಳಿಯಂದ ಡಿಮಾಂಡ್ ತೋರ್ಸಾಕತ್ತಾನ? ಬರೋಬ್ಬರಿ ಅದು ಬಿಡಪ್ಪ, ಮಗಳನ್ ಕೊಟ್ಟಿ ಅಂದ್ಮೇಲೆ ನಿಮ್ದು ನೋಡ್ಬೇಕಲ್ಲ. ಅದೇನ್ ನಿನ್ ಡಿಮಾಂಡ್ ಅಂತ ಕೇಳ್ಬಿಡು. ದಾದಾ, ನನ್ಗ ಒಂದ್ ತೊಳಿ ಬಂಗಾರದ ಬ್ರೇಸ್ಲೆಟ್ ಬೇಕು. ಏನೋ ಪಟಾಕಿ ಹೊಡೆದಂಗಲ್ಲ ದಾದಾ, ಇದು ಸಾದಾ ಪಟಾಕಿ ಅಲ್ಲ, ಸುರುಳಿ ಸುತ್ತಕೊಂಡು ಠಮ್ 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 ಅಂದಿರೋ ಪಟಾಕಿ ಇದು. ದಾದಾ, ನನ್ ಗಂಡ ಹಂಗೆಲ್ಲ ಕೇಳೋರಲ್ಲ. ಕೇಳ್ಯಾರ ಅಂದ್ರೆ ಕೊಡಿಸ್ರಲ್ಲ, ಇಲ್ಲಾಂದ್ರೆ ನನ್ಗೆ ಅವ್ರ ಮನ್ಯಾಗ ಮರ್ಯಾದೆ ಇರುದಿಲ್ಲ. ಕೊಡಿಸ್ತಾರ ಹೇಳ. ಏ, ಏನ್ ಕೊಡಿಸ್ತಾರ ಹೇಳಂತೆ? ರೊಕ್ಕೇನ್ ಗಿಡದಾಗ ಬಿಡ್ತಾವ ಅಂತ ಮಾಡಿ. ಈಗಲೇ ಖರ್ಚು ಬೆಳೆದು ತಳ ಮ್ಯಾಗ ಹತ್ಕುಂತೈತೆ. ಇನ್ನು ಒಂದ್ ತೊಲಿ ಬಂಗಾರ ಆಗುದಿಲ್ಲ. ದಾದಾ, ಈ ಸುಮ್ಕಿರುವಾ ಬೇಡ. ಅವ ಅಳಿ ಆದ್ರೆ ಬೇಕಾದ್ರೆ ದಿನ ಹೋಳ್ಗಿ ಬಡದ್ ಬರ್ತದೆ. ಅದು ಬಿಟ್ಟು ಒಂದ್ ಚತ್ ಬಡಿಯಾಕ ಒಂದ್ ತೊಲ ಬಂಗಾರ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ನಾ ಬರಂಗಿಲ್ಲ. ಅಳಿ ಅಂದ್ರ ಒಂದ್ ತೊಲಿ ಬಂಗಾರ ಕೊಡಲಿಲ್ಲ ಅಂದ್ರ ನೀವು ಖಂಡಿತ ಬರೋದಿಲ್ಲ. ಹ್ಮ್, ಬರಂಗಿಲ್ಲ. ಆದ್ರಿ ಕೊಡ್ತೇನೆ. ದಾದಾ, ನೀವ್ ಈ ಮಾತು ಹೇಳಕತ್ತೀರಿ? ಹೌದಾ, ನಾನ ಹೇಳಕತ್ತೀನಿ. ದಾದಾ, ಒಂದ್ ತೊಲೆ ಬಂಗಾರ ಅಂದ್ರ ಬಹಳ ಆತು, ವಿಚಾರ ಮಾಡಿ ಹೇಳಕತ್ತಿರಿಲ್ಲ ಮತ್ತ. ನೀನ್ ಯಾಕ ಅದ್ರ ಬಗ್ಗೆ ಚಿಂತೆ ಮಾಡ್ತಿ ಬಿಡದ? ನಿಖಿಲ, ದಾದಾ ಅಂತೂ ಒಪ್ಪುದ ಇಲ್ಲ. ಅದು ಇಷ್ಟು ಜಲ್ದಿ ಅಂತ ಅವ್ರ ಒಪ್ಪೋರ ಅಲ್ಲ. ಅವ್ರ ಇಷ್ಟು ಜಲ್ದಿ ಹೆಚ್ಚಿಗೆ ಮಾತಾಡ್ದ ಒಪ್ಪ್ಯಾರ ಅಂದ್ರ ನಿನ್ನ ನಸೀಬ್ ಚಲೋ ಅದ ಅಂತ ಅರ್ಥ.